ಓಂ ನಮೋ ವೆಂಕಟೇಶಾಯ ಸಮಸ್ತ ಎಸ್ವಿಬಿಸಿ ಕನ್ನಡ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ ಇಂದಿನ ಪ್ರಧಾನಾಂಶಗಳು ತಿರುಮಲ ಕ್ಷೇತ್ರದಲ್ಲಿ ವೈಭವದ ದೀಪಾವಳಿ ಆಸ್ಥಾನ ಬಂಗಾರದ ಬಾಗಿಲಿನ ಬಳಿ ಶ್ರೀನಿವಾಸನಿಗೆ ಪಟ್ಟು ವಸ್ತ್ರ ಸಮರ್ಪಣೆ ಶ್ರೀನಿವಾಸ ಮಂಗಾಪುರದಲ್ಲಿ ಮುಕ್ತಾಯಗೊಂಡ ವಾರ್ಷಿಕ ಪವಿತ್ರೋತ್ಸವಗಳು ಕಲ್ಯಾಣ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಶಾಸ್ತ್ರೋಕ್ತವಾಗಿ ನಡೆದ ಪೂರ್ಣಾಹುತಿ ಬೆಂಗಳೂರಿನ ವಿವಿಧ ದೇಗುಲಗಳಲ್ಲಿ ದೀಪಾವಳಿ ವಿಶೇಷ ಪೂಜೆಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದ ಭಕ್ತಾದಿಗಳು ತಿರುಮಲ ಶ್ರೀನಿವಾಸನ ಆಲಯದಲ್ಲಿ ಸೋಮವಾರದಂದು ದೀಪಾವಳಿ ಆಸ್ಥಾನ ಶಾಸ್ತ್ರೋಕ್ತವಾಗಿ ಜರುಗಿತು ಇದರ ಅಂಗವಾಗಿ ಆಲಯ ಅರ್ಚಕರು ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿಗಳು ಚಿಕ್ಕ ಜಿಯರ್ ಸ್ವಾಮಿಗಳು ಉನ್ನತಾಧಿಕಾರಿಗಳ ಸಮಕ್ಷಮದಲ್ಲಿ ಬಂಗಾರದ ಬಾಗಿಲಿನ ಬಳಿ ಆಗಮೋಕ್ತವಾಗಿ ಆಸ್ಥಾನ ಕೈಂಕರ್ಯವನ್ನು ನೆರವೇರಿಸಿದರು ಮೂಲಮೂರ್ತಿಗೆ ಉತ್ಸವಮೂರ್ತಿಗೆ ನೂತನ ಪಟ್ಟು ವಸ್ತ್ರ ಸಮರ್ಪಣೆ ಮಾಡಿ ರೂಪಾಯಿ ಆರತಿಯೊಂದಿಗೆ ವಿಶೇಷ ನಿವೇದನೆಗಳನ್ನು ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ಮತ್ತಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ತಿರುಪತಿ ಸಮೀಪದಲ್ಲಿರುವ ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಅತ್ಯಂತ ವೈಭವದಿಂದ ಸಂಪನ್ನವಾದವು ದೋಷ ನಿವಾರಣೆಗಾಗಿ ಟಿಟಿಡಿ ಮೂರು ದಿನಗಳ ಕಾಲ ಈ ಉತ್ಸವವನ್ನು ನಿರ್ವಹಿಸಿತು ಕೊನೆಯ ದಿನದಂದು ಯಾಗಶಾಲೆಯಲ್ಲಿ ಪಂಡಿತರು ವಿಶೇಷ ಹೋಮ ಹವನಾದಿ ಪೂಜೆಗಳನ್ನು ನಡೆಸಿದರು ನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸ್ನಾನಪೀಠದಲ್ಲಿ ಇರಿಸಿ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು ಬಳಿಕ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ತಿರುಚಿ ಉತ್ಸವವನ್ನು ನೆರವೇರಿಸಲಾಯಿತು ರಾತ್ರಿ ಮಹಾಪೂರ್ಣಾಹುತಿ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜೆಇಒ ವೀರಬ್ರಹ್ಮಂ ಮತ್ತಿತರರು ಪಾಲ್ಗೊಂಡಿದ್ದರು
ಬೆಂಗಳೂರು ನಗರದ ಬನಶಂಕರಿಯಲ್ಲಿರುವ ಧರ್ಮಗಿರಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ದೀಪಾವಳಿ ನರಕ ಚತುರ್ದಶಿ ಸೋಮವಾರದಂದು ವಿಶೇಷ ಪೂಜೆಗಳು ನಡೆಯಿತು. ಈ ನಿಮಿತ್ತ ಗರ್ಭಗೃಹದಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿಯನ್ನು ರುದ್ರಾಕ್ಷಿ ಮಾಲೆ ವರ್ಣರಂಜಿತ ಸುಗಂಧಭರಿತ ಪುಷ್ಪಹಾರಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಗಿತ್ತು. ನಂತರ ಉಮಾಪತಿಗೆ ಅರ್ಚನಾದಿ ಕೈಂಕರ್ಯಗಳನ್ನು ಸಲ್ಲಿಸಿ ಭಕ್ತಾದಿಗಳ ಸಮ್ಮುಖದಲ್ಲಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪರಮೇಶ್ವರನ ದರ್ಶನ ಪಡೆದು ಭಕ್ತಿಯಿಂದ ನಮಸ್ಕರಿಸಿದರು. ಹಾಗೆಯೇ ಉಪಾಲಯದಲ್ಲಿರುವ ಶ್ರೀ ಪಾರ್ವತಿ ದೇವಿಗೂ ಕೂಡ ವಿಶೇಷ ಅಲಂಕಾರ ಮಾಡಿ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಅದೇ ರೀತಿ ಶ್ರೀ ಮಹಾಗಣಪತಿಗೂ ವಿಶೇಷ ಪೂಜಾದಿಗಳು ನಡೆದವು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು. ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕಾಡುಕಚ್ಚನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಜೀರ್ಣೋದ್ಧಾರ ಕುಂಭಾಭಿಷೇಕ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗೃಹದಲ್ಲಿರುವ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಪವಿತ್ರ ದ್ರವ್ಯಗಳಾದ ಹಾಲು, ಮೊಸರು, ಜೇನುತುಪ್ಪ, ಅರಿಶಿನ ಮೊದಲಾದವುಗಳಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಲಾಯಿತು. ಆ ಬಳಿಕ ಪುಷ್ಪಗಳಿಂದ ಸ್ವಾಮಿ ಅಮ್ಮನವರನ್ನು ಸಿಂಗರಿಸಿ ಅರ್ಚಿಸಿ ಮಂಗಳ ನಿರಾಜನವನ್ನು ಸಮರ್ಪಿಸಿದರು. ಭಕ್ತಾದಿಗಳು ಭಗವಂತನ ದರ್ಶನ ಪಡೆದು ಕೃತಾರ್ಥರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ಶ್ರೀ ರಾಮಮಂದಿರದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು.
ತದನಂತರ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಹಾಗೂ ಪರಿವಾರ ದೇವರುಗಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಶ್ರೀ ರಾಮಚಂದ್ರನ ದರ್ಶನ ಪಡೆದು ಮಂಗಳಾರತಿಯನ್ನು ಸ್ವೀಕರಿಸಿದರು. ಕೋಲಾರ ಜಿಲ್ಲೆಯ ಮುಡಿಯನೂರು ಗ್ರಾಮದಲ್ಲಿ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ವತಿಯಿಂದ ಆತ್ಮಬೋಧಾಮೃತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ಕಲಶ ಹೊತ್ತ ಮಹಿಳೆಯರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದರು. ರಸ್ತೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮೊದಲಿಗೆ ಮುಡಿಯನೂರು ಗ್ರಾಮದ ಶ್ರೀ ಸೀತಾರಾಘವ ಮಂದಿರದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಆರತಿಯನ್ನು ಸಮರ್ಪಿಸಲಾಯಿತು. ನಂತರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಗಳಲ್ಲಿ ಪ್ರತ್ಯೇಕ ಪೂಜೆಯನ್ನು ನೆರವೇರಿಸಿದರು. ಆ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿದ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರು ಆಧ್ಯಾತ್ಮಿಕ ಪ್ರವಚನವನ್ನು ನೀಡಿದರು. ಅವರು ಆತ್ಮಬೋಧಾಮೃತ, ಇದು ಮೂರು ಪದ, ಇದು ಆತ್ಮ ಬೋಧ ಬೋಧನೆ ಮತ್ತು ಅಮೃತ, ಮೂರು ಪದ ಇದು. ಆತ್ಮ ತಿದೈ ಅದು ಇನ್ನೊಂದು ಎರಡು ಪದ ಇದೆ, ಪರಮಾತ್ಮ ಜೀವಾತ್ಮ. ಬೋಧನೆ ಮಾಡೋರು ಯಾರು? ಗುರುಗಳು ಮಾತ್ರ ಮಾಡ್ತಾರೆ, ಸದ್ಗುರುಗಳು ಅಂತ ನಾವು ಕರೀತೇವೆ. ಏನು ಕೊಡ್ತಾ ಇರೋರು, ಎಂಥ ಬೋಧನೆ ಅದು? ಅದು ಅಮೃತ ಬೋಧನೆ. ಈ ಅಮೃತ ಏನು ಮಾಡ್ತದೆ? ಈ ಅಮೃತ ಜೀವಾತ್ಮವನ್ನು ಪರಮಾತ್ಮನಲ್ಲಿ ಸೇರ್ತದೆ. ಇದು ಆತ್ಮ ಬೋಧಾಮೃತ ಅಂತ ನಾವು ಕರಿತೇವೆ. ಬೆಂಗಳೂರಿನ ಜೆಪಿ ನಗರದ ಪುಟ್ಟೇನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸತ್ಯಗಣಪತಿ ದೇವಾಲಯದಲ್ಲಿ ದೀಪಾವಳಿ ನರಕ ಚತುರ್ದಶಿ ಪೂಜೆಗಳು ವಿಶೇಷವಾಗಿ ನೆರವೇರಿದವು. ಇದರ ಅಂಗವಾಗಿ ಮಂದಿರದಲ್ಲಿರುವ ವಿನಾಯಕನಿಗೆ ನಾನಾ ಬಗೆಯ ಪುಷ್ಪಗಳಿಂದ ವಿಶೇಷ ಅಲಂಕಾರ ಮಾಡಿ ನಮಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಗಣಪನ ದರ್ಶನ ಪಡೆದು ಭಕ್ತಿಯಿಂದ ನಮಿಸಿದರು. ಹಾಗೆಯೇ ದೇವಾಲಯದ ಆವರಣದಲ್ಲಿ ನರಕ ಚತುರ್ದಶಿ ಪ್ರಯುಕ್ತ ಕಲಶ ಸ್ಥಾಪನೆ, ಗಣಪತಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಆಚರಿಸಲಾಯಿತು. ಉಡುಪಿ ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ದೀಪಾವಳಿ ಹಬ್ಬದ ವಿಶೇಷ ಅನುಗ್ರಹ ಸಂದೇಶ ನೀಡಿದರು. ದೀಪಾವಳಿ ಅಂತ ಹೇಳಿದ್ರೆ ಆವಲಿ ಅಂತ ಹೇಳಿದ್ರೆ ಸಮೂಹ ಅಂತ ಅರ್ಥ. ದೀಪಾವಳಿ ಅಂತ ಹೇಳಿದ್ರೆ ದೀಪದ ಸಮೂಹ ಅಂತ ಅರ್ಥ. ದೀಪ ಇದು ಕತ್ತಲನ್ನು ಒಡಿಸುತ್ತೆ,
ನಮಗೆ ಅತ್ಯಂತ ಅಮೂಲ್ಯವಾದ ವಸ್ತು ಸಿಗಬೇಕಾಗುತ್ತೆ. ಆದರೆ ಆ ಅಮೂಲ್ಯವಾದ ವಸ್ತು ಇರುವ ಸ್ಥಳ ಅತ್ಯಂತ ದಟ್ಟವಾದ ಕತ್ತಲಿನಿಂದ ಕೂಡಿದೆ. ಅಂತಹ ದಟ್ಟವಾದ ಕತ್ತಲಿನಿಂದ ಕೂಡಿರತಕ್ಕಂತಹ ನಿಬಿಡವಾಗಿರತಕ್ಕಂತಹ ಆ ಅಮೂಲ್ಯವಾದ ವಸ್ತು, ಅದನ್ನು ಪಡೆಯಬೇಕಾದರೆ ನಮಗೆ ಬೆಳಕಿನ ಸಹಾಯ ಬೇಕು. ಬೆಳಕಿನ ಸಹಾಯವಿದ್ದಾಗ ಆ ಕತ್ತಲು ಹೋಗಿ ನಮಗೆ ಬೇಕಾದಂತಹ ಅತ್ಯಂತ ಅಮೂಲ್ಯವಾದ ವಸ್ತು ನಮಗೆ ಸಿಗುತ್ತೆ. ಅಂದರೆ ಬೆಳಕನ್ನು ನಾವು ಪಡೆದು ಬೆಳಕನ್ನು ಹಚ್ಚಿ ಕತ್ತಲನ್ನು ನಾಶ ಮಾಡುವ ಮೂಲಕ ಅಮೂಲ್ಯವಾದ ವಸ್ತುವನ್ನು ಪಡೆಯಬಹುದು. ಅದೇ ತರಹವಾಗಿ ನಮ್ಮ ಬದುಕಿನಲ್ಲೂ ಸಹಿತ ಅತ್ಯಂತ ಅಮೂಲ್ಯವಾದ ವಸ್ತು ಅಂತ ಹೇಳಿದ್ರೆ ಅದು ಅಧ್ಯಾತ್ಮ, ಅದೇ ಭಗವಂತ. ಈ ಭಗವಂತನನ್ನು, ಭಗವಂತ ಎಂಬುವ ಅಮೂಲ್ಯವಾದ ವಸ್ತುವನ್ನು ಪಡೆಯಬೇಕಾದರೆ ನಮಗೆ ಜ್ಞಾನ ಬೇಕು. ಭಗವಂತ ವಸ್ತು, ಅಮೂಲ್ಯವಾದ ವಸ್ತು ನಮ್ಗೆ ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ಅಜ್ಞಾನ ಎಂಬುವ ಕತ್ತಲೆ ನಮ್ಮನ್ನು ಆವರಿಸಿಕೊಂಡು ಬಿಟ್ಟಿದೆ. ಹಾಗಾದರೆ ಅಜ್ಞಾನ ಹೋಗಬೇಕಂತ ಹೇಳಿದ್ರೆ ಭಗವಂತನ ಜ್ಞಾನವನ್ನು ಪಡೆಯಬೇಕು. ಆ ಭಗವಂತನ ಜ್ಞಾನ ಎಂಬುವ ಬೆಳಕನ್ನು ನಾವು ಪಡೆಯುವ ಮೂಲಕ, ಆ ಬೆಳಕಿನ ಮೂಲಕ ಅಜ್ಞಾನವನ್ನು ಕಳೆದು ಭಗವಂತನನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಭಗವಂತನೆಂಬ ಅತ್ಯಂತ ಅಮೂಲ್ಯವಾದ ರತ್ನವನ್ನು ಪಡೆಯಲು ಸಾಧ್ಯ. ನರಕ ಚತುರ್ದಶಿ ಅಂತ ಹೇಳಿದರೆ ಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿರತಕ್ಕಂತಹ ದಿವಸ. ಆ ನರಕಾಸುರನ ಧಾರ್ಷ್ಟ್ಯ ಹೇಗಿತ್ತು ಅಂತ ಹೇಳಿದರೆ ಎಲ್ಲ ರಾಜಕುಮಾರಿಯರನ್ನು ತನ್ನ ಬಂಧನದಲ್ಲಿ ಇಟ್ಕೊಂಡಿರ್ತಕ್ಕಂತಹ ಮಹಾ ದುರಹಂಕಾರಿ ದುಷ್ಟ ನರಕಾಸುರ. ಯಾವುದೋ ರಾಜಕುಮಾರ ತಂದಿಡುವುದು, ಬಂಧನದಲ್ಲಿಡುವುದು, ತಂದಿಡುವುದು ಬಂಧನದಲ್ಲಿ, ಈ ತರಹವಾಗಿ ಸಾವಿರಾರು ರಾಜಕುಮಾರಿಯರನ್ನು ತನ್ನ ಬಂಧನದಲ್ಲಿ ಇಟ್ಟುಕೊಂಡಿದ್ದ. ಕೃಷ್ಣ ಏನು ಮಾಡ್ತಾನೆ, ಕೃಷ್ಣನ ಮೂಲ ಉದ್ದೇಶ ಆ ಅಸುರನಾದ ನರಕಾಸುರನ ಸಂಹಾರ. ಅಷ್ಟೇ ಅಲ್ಲದೇ ಆ ನರಕಾಸುರನಿಂದ ಬಂಧಿತರಾಗಿರ್ತಕ್ಕಂತಹ ಸ್ತ್ರೀಯರ ಬಿಡುಗಡೆ. ಈ ಮೂಲ ಉದ್ದೇಶ ಇಟ್ಟುಕೊಂಡು ಕೃಷ್ಣ ತಾನು ಸತ್ಯಭಾಮೆಯ ಒಡಗೂಡಿ ಶೋಣಿತಪುರ ಎಂಬುವ ನರಕಾಸುರನ ಸ್ಥಳವನ್ನು ತಲುಪಿ ಅಲ್ಲಿ ನರಕಾಸುರನ ಸಂಹಾರ ಮಾಡಿ ಆ ಎಲ್ಲ ಸ್ತ್ರೀಯರನ್ನು ತಾನು ಬಂಧನದಿಂದ ಮುಕ್ತಗೊಳಿಸ್ತಾನೆ. ಬಲಿಪಾಡ್ಯ ಭಗವಂತ ವಾಮನ ರೂಪದಿಂದ ಬಲಿಯನ್ನು ಅನುಗ್ರಹಿಸಿ ಉದ್ಧರಿಸಿರತಕ್ಕಂತಹ ಅತ್ಯಂತ ಪವಿತ್ರ ದಿವಸ. ಆ ಸಂದರ್ಭದಲ್ಲಿ ಭಗವಂತ ಆ ಬಲೀಂದ್ರನನ್ನು, ಅವನ ಯಾಗವನ್ನು ತಡೆಯುವುದಕ್ಕೋಸ್ಕರ ಮತ್ತು ಬಲೀಂದ್ರನನ್ನು ಅನುಗ್ರಹಿಸುವುದಕ್ಕೋಸ್ಕರ ಪುಟ್ಟ ವಾಮನ ರೂಪದಿಂದ ಬಂದು ಮೂರು ಹೆಜ್ಜೆಯನ್ನು ಕೇಳೋ ನಿಮಿತ್ತವಾಗಿ ಬಲೀಂದ್ರನೆಲ್ಲ ಸಂಪತ್ತನ್ನು ತಾನು ಸ್ವೀಕಾರ ಮಾಡಿ ತನ್ಮೂಲಕ ಕೊನೆಗೆ ಬಲೀಂದ್ರನನ್ನೇ ತಾನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಬಲೀಂದ್ರನ ಮನೆಯ ದ್ವಾರ ಪಾಲಕನಾಗಿದ್ದು ಬಲೀಂದ್ರನ ಅನುಗ್ರಹ ಮಾಡಿರತಕ್ಕಂಥ ಅತ್ಯಂತ ಪವರ್ವ ಕಾಲ ಬಲಿಪಾಡ್ಯ ಅಂತ ನಾವು ಹೇಳ್ತೇವೆ. ಆ ದಿವಸದಲ್ಲಿಯೂ ಸಹಿತ ಬಲೀಂದ್ರ ಪೂಜೆ ಮಾಡತಕ್ಕಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ. ದೀಪಾವಳಿ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ವೈಭವದಿಂದ ದೀಪಾವಳಿ ಹಬ್ಬವನ್ನು ಆಚರಿಸುವಂತಾಗಬೇಕು. ರಾಯಚೂರಿನ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ದೀಪಾವಳಿ ನರಕ ಚತುರ್ದಶಿ ನಿಮಿತ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಪ್ರಾಣದೇವರಿಗೆ ಹಾಗೂ ಶ್ರೀ ಸತ್ಯಬೋಧ ತೀರ್ಥರಿಗೆ ಮತ್ತು ಶ್ರೀ ಸತ್ಯನಾಥ ತೀರ್ಥರ ಮೃತ್ತಿಕಾ ಬೃಂದಾವನಕ್ಕೆ ತೈಲಾಭ್ಯಂಗವೂ ನಡೆಯಿತು. ಹಾಗೆ ಮುತ್ತೈದೆಯರಿಂದ ಆರತಿ ಕಾರ್ಯಕ್ರಮ ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಶ್ರೀ ವಾಸವಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ವಾಸವಿ ಅಮ್ಮನವರನ್ನು ಬೆಳ್ಳಿಯ ಕವಚ ಮತ್ತು ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ತರುವಾಯ ಅಷ್ಟೋತ್ತರ ನಾಮಾರ್ಚನೆಯನ್ನು ಸಲ್ಲಿಸಿದ ಅರ್ಚಕರು ಮಾತಿಗೆ ಮಂಗಳಾರತಿಯನ್ನು ಬೆಳಗಿದರು. ಭಕ್ತರು
ವಾಸವಿ ದೇವಿಯನ್ನು ದರ್ಶಿಸಿ ತೀರ್ಥಪ್ರಸಾದ ಸ್ವೀಕರಿಸಿದರು. ನಂತರ ಮಹಿಳೆಯರು ತಾಯಿಗೆ ಆರತಿಯನ್ನು ಬೆಳಗಿದರು. ಉಡುಪಿ ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭತೀರ್ಥ ಶ್ರೀಪಾದರು ಸೂರ್ಯಗ್ರಹಣದ ಕುರಿತು ಅನುಗ್ರಹ ಸಂದೇಶ ನೀಡಿದರು. ಗ್ರಹಣ ಅಂತ ಹೇಳಿದ್ರೆ ನಾವು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಇರತಕ್ಕಂತಹ ಒಂದು ಅವಕಾಶ ಅದು. ಆ ಗ್ರಹಣ ಕಾಲದಲ್ಲಿ ನಾವು ಏನನ್ನು ಸಾಧನೆ ಮಾಡ್ತೇವೆಯೋ ಅದು ನಮಗೆ ದುಪ್ಪಟ್ಟು ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ನಾವೇನು ಜಪ ಮಾಡ್ತೇವೆ ಅಥವಾ ಏನಾದರೂ ಒಂದು ವಿಶೇಷ ಅನುಷ್ಠಾನ ನಾವು ಮಾಡಿದರೆ, ದಾನ ಧರ್ಮವನ್ನು ಮಾಡಿದರೆ ನಮಗೆ ಅದರಿಂದ ಅನಂತ ಫಲ ಸಿಗುತ್ತೆ ಎಂಬ ವಿಚಾರವನ್ನು ಶಾಸ್ತ್ರಕಾರರು ಹೇಳ್ತಾರೆ. ಅದರಿಂದ ಗ್ರಹಣ ಕಾಲದಲ್ಲಿ ನಾವು ಯಾವುದನ್ನು ಕೆಟ್ಟ ಚಿಂತನೆ ಮಾಡಬಾರದು. ನಾವು ಏನಾಗುತ್ತೋ ಏನಾಗುತ್ತೋ ಎಂಬ ಚಿಂತನೆ ಮಾಡದೇ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬ ಭರವಸೆಯೊಂದಿಗೆ ನಾವು ವಿಶೇಷವಾಗಿ ಜಪ ಅನುಷ್ಠಾನವನ್ನು ಮಾಡ್ತಾ ಪಾರಾಯಣಗಳನ್ನು ಮಾಡ್ತಾ ಆ ಗ್ರಹಣ ಕಾಲವನ್ನು ಕಳೆದಾಗ ನಮಗೆ ಅದರಿಂದ ಭಗವಂತನ ಪೂರ್ಣವಾದ ಅನುಗ್ರಹವಾಗುತ್ತೆ. ಇದೊಂದು ಒಳ್ಳೆಯ ಅವಕಾಶ ಇದು. ಗ್ರಹಣ ಕಾಲ ನಮ್ಮ ಸಾಧನೆಯನ್ನು ಮತ್ತಷ್ಟು ನಾವು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಗ್ರಹಣ ಕಾಲ. ದೀಪಾವಳಿ ಸಂದರ್ಭದಲ್ಲಿ ಸೂರ್ಯಗ್ರಹಣ ಬರಲಿಕ್ಕಿದೆ. ಅದು ಸೂರ್ಯಗ್ರಹಣ ಅದು ಸಾಮಾನ್ಯವಾಗಿ ಸೂರ್ಯ ಮುಳುಗುವ ಹೊತ್ತಿಗೆ ಬರತಕ್ಕಂತಹ ಗ್ರಹಣ ಇದು. ಒಂದು ರೀತಿಯಲ್ಲಿ ಅಂದರೆ ನಮಗೆ ಪೂರ್ಣ ಗ್ರಹಣ ನಂತರದಲ್ಲಿ ಸೂರ್ಯದರ್ಶನ ಆಗುವುದಿಲ್ಲ ನಮಗೆ. ಆ ದಿವಸ ಮರುದಿವಸ ಸೂರ್ಯಗ್ರಹಣ ಸೂರ್ಯದರ್ಶನ ಆಗುವ ತನಕ ಉಪವಾಸ ಇರಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಪೂರ್ಣವಾಗಿ ಉಪವಾಸ ಇದ್ದುಕೊಂಡು ಸಾಧನೆ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ಪರ್ವಕಾಲ ಸೂರ್ಯಗ್ರಹಣ. ಅಂತಹ ಈ ದೀಪಾವಳಿ ಸಂದರ್ಭದಲ್ಲಿ ಈ ಬಾರಿ ಸೂರ್ಯಗ್ರಹಣವು ಬಂದಿರುವುದರಿಂದ ಮತ್ತಷ್ಟು ನಾವು ಆ ಸಂದರ್ಭದಲ್ಲಿ ಆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೇನೆ ಆ ಗ್ರಹಣ ಕಾಲದಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಜಪತಪಾನುಷ್ಠಾನಗಳನ್ನು ಮಾಡ್ತಾ ಒಳ್ಳೆಯ ಫಲವನ್ನು ನಾವು ಪಡೆದುಕೊಳ್ಳೋಣ. ತನ್ಮೂಲಕ ಸೂರ್ಯನ ಅಂತರ್ಗತನಾದ ಸವಿತ್ರ ನಮಗೆ ಪರಮಾತ್ಮನ ವಿಶೇಷವಾದ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿ ಅಂಬಲಪಾಡಿಯಲ್ಲಿರುವ ಶ್ರೀ ಜನಾರ್ದನ ಮತ್ತು ಶ್ರೀ ಮಹಾಕಾಳಿ ದೇವಸ್ಥಾನದಲ್ಲಿ ಮಂದಾರ್ತಿಯ ಶ್ರೀ ಮಹಾಗಣಪತಿ ಯಕ್ಷಮಂಡಳಿ ಸದಸ್ಯರು ಮಹಿಷಮರ್ದಿನಿ ಎಂಬ ಪ್ರಸಂಗದ ಯಕ್ಷಗಾನವನ್ನು ಪ್ರದರ್ಶಿಸಿದರು. ಮೈಯೆಲ್ಲ ಕಿವಿ ಆಲಿಸಿದವಳು ನಾನು.
ಮಾಲಿನಿ, ನಾನು ದೇವಲೋಕಕ್ಕೆ ಹೋಗಿ ಬರ್ತೇನೆ, ದೇವತೆಗಳನ್ನ ಬಗ್ಗು ಬಡಿತೀನಿ ಎನ್ನುವುದಾಗಿ ನೀವು ಹೊರಟಂತಹ ಹೊತ್ತಿನಲ್ಲಿ ನಿಮ್ಮಲ್ಲಿ ತಡೆದು ನಾನು ಹೇಳಿದವಳು ಹೋಗುವುದು ಬೇಡ ಸ್ವಾಮಿ, ದೇವತೆಗಳು ಕಪಟಿಗಳು ಎನ್ನುವುದಾಗಿ ನನ್ನ ಮಾತನ್ನು ಧಿಕ್ಕರಿಸಿ ಹೋದಂತಹ ನೀವು ಈ ಲೋಕವನ್ನು ತ್ಯಜಿಸಿದ್ರೆ ಸ್ವಾಮಿ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕೆಮ್ಮಣ್ಣಿನ ಮಹಿಳಾ ಭಜನಾ ತಂಡದಿಂದ ನೃತ್ಯ ಕೋಲಾಟವು ಜರುಗಿತು. ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳು, ಮಧುಸೂದನನ ಗಾನದಿಂದ ಅತಿಶಯವು ಇರುವುದು ಗುಬ್ಬಿಯಾಳು. ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿ ಹರು ಗುಬ್ಬಿಯಾಳು, ದೇವರು ನಮಗೆ ವರಗಳ ಕೊಡುವನು ಗುಬ್ಬಿಯಾಳು. ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು, ನೆನೆದರೆ ಸಿರಿ ನಮಗೆ ಒಲಿವಳು ಗುಬ್ಬಿಯಾಳು, ಋಷಿಕೇಶನ ಧ್ಯಾನದಿಂದ ಹೃದಯ ಪರಿಶುದ್ಧವು ಗುಬ್ಬಿಯಾಳು. ಪದ್ಮನಾಭ ನಮ್ಮೆಲ್ಲರ ಪಾಲಿಸಿ ರಕ್ಷಿಪನು ಗುಬ್ಬಿಯಾಳು, ದಾಮೋದರನ ನೆನೆದರೆ ಪಾಮರತ್ವ ಬಿಡಿಸುವನು ಗುಬ್ಬಿಯಾಳು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.